ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಪ್ರಿಯ ವೀಕ್ಷಕರೆ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆನ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ನೀವು ದೈವ ಭಕ್ತಿ ಹೊಂದಿರುವವರಾಗಿದ್ದರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದೇವರ ಮತ್ತಷ್ಟು ಕಥೆಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ಗಳ ಮೂಲಕ ಬರುತ್ತದೆ. ಪ್ರತಿ ಮಹಿಳೆಯು ಹೊಂದಿರುವ ಶಕ್ತಿಯನ್ನು ಪ್ರತಿನಿಧಿಸುವ ರಕ್ತಸ್ರಾವದ ದೇವತೆ ದೇವಸ್ಥಾನವೇ ಗುಹಾವಾಟಿ ಸಮೀಪದವಿರುವ ನೀಲಾಚಲ ಬೆಟ್ಟದ ಮೇಲೆ ನಿಸರ್ಗದ ಮಡಿಲಲ್ಲಿ ನೆಲೆಸಿರುವ ಕಾಮಾಖ್ಯ ದೇವಿ. ಋತುಸ್ರಾವ, ಮುಟ್ಟು, ಋತುಕಾಲ, ರಜಸ್ಸು, ಋತುಚಕ್ರ, ಮೆನ್ಸಸ್, ಹೀಗೆ ನಾನಾ ಹೆಸರುಗಳಿಂದ ಚಾಲ್ತಿಯಲ್ಲಿರುವ ಹೆಸರಿಗೆ ತಕ್ಕಂತೆ ನಾನಾ ರೀತಿಯಾಗಿ ಹೆಣ್ಣನ್ನು ಹಿಪ್ಪಿ ಹೀರಿಬಿಡುವಂತಹ ಸ್ಥಿತಿಯೇ ಇದು. ಮಹಿಳೆಯರನ್ನು ದೈಹಿಕವಾಗಿ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ದಣಿಸುವ ಸ್ಥಿತಿಯೇ ಅದು. ಹೇಳಿಕೊಳ್ಳಲಾಗದ, ಅನುಭವಿಸಲು ಚಿತ್ರಹಿಂಸೆ ಪಡುವಂತಹ ಅನಿವಾರ್ಯ ಸ್ಥಿತಿಯದು. ಆದರೆ ಮೂರ್ನಾಲ್ಕು ದಿನಗಳ ಆತುಳಲಾಟದ ನಂತರ ನಿರಾಳಗೊಂಡು ತನ್ನ ನಿಜವಾದ ಹೆಂಡತನದ ಬಗ್ಗೆ ಹೆಮ್ಮೆ ಪಡುವ ಅನುಭವವು ಅವಳದಾಗುತ್ತೆ. ಇದು ಪ್ರತಿ ಮಹಿಳೆಯು ಹೊಂದಿರುವ ಶಕ್ತಿಯ ಸಂಕೇತವೂ ಹೌದು. ಎಲ್ಲರೂ ಗೌರವಿಸಬೇಕಾದ ಈ ಸ್ಥಿತಿಯು ಅದೇಕೋ ಸಮಾಜದಲ್ಲಿ ಆಗಾಗ್ಗೆ ಅವಹೇಳನಕ್ಕೆ ತುತ್ತಾಗುತ್ತದೆ. ಪರಿಸ್ಥಿತಿ ಹೀಗಿರುವಾಗ ಮಹಿಳೆಯಲ್ಲಿನ ಈ ಅಂತಃಶಕ್ತಿಯನ್ನು ಪ್ರತಿನಿಧಿಸುವಂತೆ ಅದಕ್ಕೊಂದು ಪೌರಾಣಿಕ ಚೌಕಟ್ಟನ್ನು ಒದಗಿಸುವ ಋತುಸ್ರಾವದ ಮಹಿಳೆಯನ್ನು ಪ್ರತಿನಿಧಿಸುವ ದೇವತೆ ಇದ್ದಾಳೆ. ಆಕೆಗೊಂದು ಸ್ಥಳವೂ ಇದೆ, ಪೂಜ್ಯನೀಯ ಸ್ಥಾನವನ್ನು ನೀಡಲಾಗಿದೆ. ಇದು ನಿಜಕ್ಕೂ ಭಾರತದ ಹೆಮ್ಮೆಯೇ ಸರಿ. ಏಕೆಂದರೆ ಋತುಚಕ್ರದಂತಹ ತೊಳಲಾಟದ ಸ್ಥಿತಿಯಲ್ಲಿ ಅನುಭವಿಸುವ ಮಹಿಳೆಗೆ ಒಂದು ಸಾರ್ವಜನಿಕ ಚೌಕಟ್ಟು ಗೌರವವನ್ನು ಈ ದೇವತೆಯ ಮೂಲಕ ಕಲ್ಪಿಸಲಾಗಿದೆ. ಅಂದ ಹಾಗೆ ಪ್ರತಿಯೊಬ್ಬ ಮಹಿಳೆಯು ಈ ದೇವತೆ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದು ಖಚಿತ. ಇನ್ನು ಈ ಸಾರ್ವಜನಿಕ ಸ್ಥಳಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ತನ್ನ ಸ್ತ್ರೀತನದ ಬಗ್ಗೆ ಹೆಮ್ಮೆ ಪಡಬೇಕಾದ ಸ್ಥಳವದು. ಹೌದು, ಹಿಂದೂ ದೇವತೆಗಳ ನೆಲೆಬೀಡಾದ ದೂರದ ಅಸ್ಸಾಂನಲ್ಲಿ ಇಂತಹ ಒಂದು ಪುರಾತನ ಪೌರಾಣಿಕ ದೇವಾಲಯವಿದೆ. ಅದರ ಬಗ್ಗೆ ಸವಿಸ್ತಾರ ಮಾಹಿತಿ ಇಲ್ಲಿದೆ. ಅದು ಕಾಮಾಖ್ಯ ದೇವತೆಯ ದಂತಕತೆ. ಪ್ರತಿ ಮಹಿಳೆಯು ಹೊಂದಿರುವ ಶಕ್ತಿಯನ್ನು ಪ್ರತಿನಿಧಿಸುವ ರಕ್ತಸ್ರಾವದ ದೇವತೆ ದೇವಸ್ಥಾನ ಅಲ್ಲಿದೆ. ಭಾರತದ ಬೇರೆಡೆಗಳಲ್ಲಿ ಮುಟ್ಟಿನ ಬಗ್ಗೆ ಅವಮಾನಕರ ಭಾವ ಇರುವಾಗ ಅದಕ್ಕೆ ವ್ಯತಿರಿಕ್ತವಾಗಿ ಈ ಕಾಮಾಖ್ಯ ದೇವಾಲಯದಲ್ಲಿ ಮಹಿಳೆ ಗರ್ಭಧರಿಸುವ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಪೂಜ್ಯನೀಯ ಸ್ಥಳ ಮಹಾತ್ಮೆ ಇಲ್ಲಿಯದು. ಒಳ್ಳೆಯ ಅತ್ಯಂತ ನೈಸರ್ಗಿಕವಾಗಿ ಆಚರಿಸುವ ಜೈವಿಕ ಪ್ರಕ್ರಿಯೆಯನ್ನು ಬಿಂಬಿಸುವ ದೇವಾಲಯ ಇದಾಗಿದೆ. ಕಾಮಾಖ್ಯ ದೇವಾಲಯವು ಅಸ್ಸಾಂನಲ್ಲಿರುವ ಕೆಲವು ಪ್ರಸಿದ್ಧ ಯಾತ್ರಾ ಸ್ಥಳವಲ್ಲ. ಇದು ಇಡೀ ದೇಶದಲ್ಲೇ ಒಂದು ವಿಶಿಷ್ಟವಾದ ದೇವಾಲಯವಾಗಿದ್ದು ಸಮರ್ಥ ಮಹಿಳೆಯನ್ನು ಬಿಂಬಿಸುತ್ತೆ. ಗುವಾಹಟಿ ಸಮೀಪವಿರುವ ನೀಲಾಚಲ ಬೆಟ್ಟದ ಮೇಲೆ ನಿಸರ್ಗದ ಮಡಿಲಲ್ಲಿ ನೆಲೆಸಿರುವ ಕಾಮಾಖ್ಯ ದೇವಿಯೇ ಈ ರಕ್ತಸ್ರಾವ ದೇವತೆ. ದೇವಾಲಯದ ಗರ್ಭಗುಡಿಯಲ್ಲಿ ಹಿಂದೂ ಶಕ್ತಿ ದೇವತೆಯ ಗರ್ಭ ಮತ್ತು ಯೋನಿ ವಿಗ್ರಹವಿದೆ. ಸತಿ ಅಥವಾ ದುರ್ಗಾದೇವಿಯ 108 ಶಕ್ತಿ ಪೀಠಗಳಲ್ಲಿ ಇದು ಒಂದಾಗಿದೆ. ಸ್ಥಳ ಪುರಾಣದ ಪ್ರಕಾರ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಕಾಮಾಖ್ಯ ಬಳಿ ಹರಿಯುವ ಬ್ರಹ್ಮಪುತ್ರ ನದಿಯು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಈ ಅವಧಿಯಲ್ಲಿ ದೇವಿಯು ಋತುಸ್ರಾವ ಆಗುತ್ತಾಳೆ ಎಂದು ನಂಬಲಾಗಿದೆ. ಈ ದೇವಾಲಯದ ಮೂಲದ ಕಥೆಯು ಸಾಕಷ್ಟು ಆಸಕ್ತಿದಾಯಕವಾಗಿದೆ. ಇದು ಹಿಂದೂ ದೇವತೆಗಳಾದ ಶಿವ ಮತ್ತು ಸತಿಯ ಸುತ್ತ ಸುತ್ತುತ್ತೆ. ಕಾಮಾಖ್ಯ ಎಂಬುದು ಹಿಂದೂಗಳ ಕಾಮದೇವನ ಹೆಸರು. ಪುರಾಣ ಕಥೆಯು ಶಿವ ಮತ್ತು ಸತಿಯ ಸುತ್ತ ಸುತ್ತುತ್ತೆ. ಸತಿಯ ತಂದೆಯು ದೇವರನ್ನು ಸಮಾಧಾನ ಪಡಿಸಲು ಮಾಡುತ್ತಿದ್ದ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಲು ತನ್ನ ಪುತ್ರಿ ಮತ್ತು ಅಳಿಯ ಇಬ್ಬರನ್ನು ಉದ್ದೇಶಪೂರ್ವಕವಾಗಿ ಆಹ್ವಾನಿಸಲಿಲ್ಲ. ಆದರೆ ಸತಿಯು ಯಜ್ಞಸ್ಥಳಕ್ಕೆ ತೆರಳಲು ಮುಂದಾದ್ಲು. ಆಹ್ವಾನ ಇಲ್ಲದಿದ್ದರೂ ಯಜ್ಞಕ್ಕೆ ಬಂದ ಪುತ್ರಿಯು ತಂದೆಯಿಂದ ಅವಮಾನಿಸಲ್ಪಟ್ಟಳು. ಅಷ್ಟೇ ಅಲ್ಲ, ಅಳಿಯ ಶಿವನ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿದನು. ಈ ಅವಮಾನವನ್ನು ಸಹಿಸಲಾಗದೆ ಸತಿಯು ಯಜ್ಞಕುಂಡಕ್ಕೆ ಹಾರಿ ಬೆಂಕಿಗೆ ಆಹುತಿಯಾದಳು. ವಿಷಯ ಶಿವನಿಗೆ ತಿಳಿದಾಗ ಅವನು ಕೋಪಕ್ಕೆ ಮಿತಿಯಿಲ್ಲದೆ ಹೋಯಿತು.
ತನ್ನ ಹೆಂಡತಿಯು ಸುಟ್ಟ ಶವವನ್ನು ಹೊತ್ತುಕೊಂಡು ತಾಂಡವ ನೃತ್ಯದೊಂದಿಗೆ ವಿಜೃಂಭಿಸಿದನು. ಉಳಿದ ಎಲ್ಲ ದೇವರುಗಳು ಶಿವನ ಕೋಪ ಕಂಡು ಭಯಭೀತರಾಗಿದ್ರು. ಆಗ ವಿಷ್ಣುವು ತನ್ನ ಚಕ್ರವನ್ನು ಬಿಟ್ಟು ನಂದದೇಹವನ್ನು ಶಾಂತಗೊಳಿಸುವ ಸಲುವಾಗಿ ಸತಿಯ ದೇಹವನ್ನು ತುಂಡು ತುಂಡಾಗಿಸಿದನು. ಇಂದು ಶಕ್ತಿ ಪೀಠಗಳು ಎಂದು ಹೆಸರು ಕರೆಯಲ್ಪಡುವ ದೇಶಾದ್ಯಂತ 108 ಸ್ಥಳಗಳಲ್ಲಿ ಸತಿಯ ದೇಹದ 108 ಭಾಗಗಳು ಬಿದ್ದಿವೆ ಎಂದು ನಂಬಲಾಗಿದೆ. ಅವುಗಳಲ್ಲಿ ಆಕೆಯ ಗರ್ಭ ಮತ್ತು ಯೋನಿ ಬಿದ್ದ ಸ್ಥಳವೇ ಕಾಮಾಕ್ಯ ದೇವಾಲಯವಾಗಿದೆ. ಹಾಗಾಗಿ ಋತುಸ್ರಾವದ ಸತಿ ಅಥವಾ ಶಕ್ತಿಯಲ್ಲಿ ಇಲ್ಲಿ ವಿಶೇಷವಾಗಿ ಋತುಮತಿ ಮಹಿಳೆಯ ದ್ಯೋತಕವಾಗಿ ಪೂಜಿಸಲ್ಪಟ್ಟು ಗೌರವಿಸಲಾಗುತ್ತೆ.